ಈ ಸಲ ವೋಟ್ ಮಾಡಿದಿರ ನೀವು? ಮಾಡಿದ್ದೀನಿ ಸರ್. ಯಾರು ವೋಟ್ ಹಾಕಿದ್ದೀರಿ? ಬಿಜೆಪಿಗೆ ಹಾಕಿದ್ದೀನಿ ಸರ್. ಯಾರು ಗೆಲ್ತಾರ ಸರ್ ಈ ಸಲ? ನನಗಂತೂ ಬಿಜೆಪಿ ಮೇಲೆ ನಂಬಿಕೆ ಇದೆ, ಬಟ್ ಗೊತ್ತಿಲ್ಲ. ಎಷ್ಟು ಸೀಟ್ ಗೆಲ್ಲುತ್ತೆ ಸರ್ ಬಿಜೆಪಿ ಸರ್? ಈ ಸರಿ ನನಗೆ ತಿಳಿದ ಮಟ್ಟಿಗೆ ಅವರೇ ಮೆಜಾರಿಟಿ ಬರ್ಬೋದು. ಎಷ್ಟು ಅಂದರೆ ಎಷ್ಟು ಮೆಜಾರಿಟಿ ಇದೆ ಎಷ್ಟು ಸರ್ ಕನ್ನಡದಲ್ಲಿ? ಹದಿನಾಲ್ಕು ಕ್ಷೇತ್ರ ಆಗ್ತದೆ, ಹದಿನಾಲ್ಕು ಕ್ಷೇತ್ರ ಎಷ್ಟು ಗೆಲ್ಲುತ್ತಾರೆ ಸರ್? ನನಗೆ ತಿಳಿದ ಮಟ್ಟಿಗೆ 14 ಒಂದು 8 ಹತ್ತು ಬರ್ಬೋದು. ಲಾಸ್ಟ್ ಟೈಮ್ 14 ಆಗಿದ್ರೆ ಎಷ್ಟು ಗೆಲ್ತಾರೆ? ಅದೇ ಮೇ ಬರ್ತಾರೆ ಸರ್, ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು 15-20 ಬರ್ಬೋದು. ಅಂದರೆ ಕರ್ನಾಟಕದಲ್ಲಿ ಲಾಸ್ಟ್ಗಿಂತ ಡೌನ್ ಆಗುತ್ತಾ? ಲಾಸ್ಟ್ ಇಯರ್ಗಿಂತ ಡೌನ್ ಆಗಲ್ಲ ಸರ್, ಇನ್ನು ಮೇಲಾಗುತ್ತೆ. ಇನ್ನು ಜೇಸ್ಟ್ ಕೇಳ್ತಾರೆ ಆಗುತ್ತೆ ಅನಿಸುತ್ತೆ. ಬಿಜೆಪಿ ಗೆಲ್ಲುತ್ತೆ ಸಲ ಅನಿಸುತ್ತೆ. ಹಾಕಿದ್ದೀನಿ ಬ್ರದರ್. ಯಾರು ಕಟ್ಟಿದ್ರೆ ಬಿಜೆಪಿಗೆ? ಬಿಜೆಪಿ ಗೆಲ್ಲುತ್ತೆ ಸಲ ಎಲ್ಲೋ ಚಾನ್ಸಸ್ ಇರುತ್ತೆ. ಎಷ್ಟು ಸೀಟ್ ಗೆಲ್ತಾರೆ? ಮೇ ಬಿ ಅವ್ರು ಮ್ಯಾಜಿಕ್ ನಂಬರ್ 444 ಇಟ್ಕೊಂಡಿದ್ದಾರೆ, ಮೇ ಬಿ ಅದ್ರ ಮೇಲೆ ಅವ್ರು. ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ಆಗ್ತಾ ಇದೆ, ಹದಿನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಗೆಲ್ತಾರೆ? ಮೇ ಬಿ ಒಂದು 8-10 ಗೆಲ್ಬೋದು ಚಾನ್ಸಸ್. ಟೈಮ್ 14 ಆಯಿತು, ಅವಾಗ ಅದರಲ್ಲಿ ಎಷ್ಟು ಗೆಲ್ತಾರೆ ಗೊತ್ತಿಲ್ಲ ಬ್ರದರ್, ನನಗೆ ಐಡಿಯಾ ಇಲ್ಲ. ಬಿಜೆಪಿ ಬರುತ್ತೆ? ಬಿಜೆಪಿ ಬರುತ್ತೆ ಅಷ್ಟೇ. ಯಾರು ಮಾಡಿದ್ರು ಬಿಜೆಪಿ? ಬಿಜೆಪಿ ಈ ಸಲ ಬಿಜೆಪಿ ವಿನ್ ಆಗುತ್ತೆ ಸರ್? ಆಗುತ್ತೆ, ಖಂಡಿತ ಆಗುತ್ತೆ. ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲುತ್ತೆ? ಅದೆಲ್ಲ ಐಡಿಯಾ ಇಲ್ಲ ಸರ್, ಒಟ್ಟಿನಲ್ಲಿ ವಿನ್ ಆಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅವರೇ ಬರ್ತಾರೆ. ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ? ಬಿಜೆಪಿ ಬರ್ತಾರೆ. ಲಾಸ್ಟ್ ಟೈಮ್ 14 ಕ್ಷೇತ್ರದ ವೋಟಿಂಗ್ ಆಯಿತು, 14 ಎಷ್ಟು ಬರುತ್ತೆ ಬಿಜೆಪಿ? 14 ಒಂದು 12 ಬರ್ಬೋದು, 11 ಬರ್ಬೋದು. 14 ಕ್ಷೇತ್ರ ಆಗ್ತಾ ಇದೆ, ಅಲ್ಲಿ ಎಷ್ಟು ಬರ್ಬೋದು? ಅದು ಇವತ್ತು ಈ ಕೇಸ್ ಆಗಿದ್ರಿಂದ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸರ್ ನೀವು ವೋಟ್ ಮಾಡಿದ್ರ ಸರ್? ಸರ್ ನಾವು ಮಾಡಿದ್ದೀವಿ ಸರ್. ಯಾವ್ದು ಬರುತ್ತೆ ಸರ್ ಈ ಸರ್? ನೋ ಐಡಿಯಾ ಸರ್, ಯಾವುದಕ್ಕೂ ವೋಟ್ ಮಾಡಿಲ್ಲ. ಹೋಟೆಲ್ ವೋಟ್ ಮಾಡಿದ್ದೀರಿ? ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತೆ? ಯಾವ್ದು ಬಂದರೂ ಒಂದೇ ಥರ. ನಿಮ್ಗೆ ಯಾರು ಬರಬೇಕು? ಯಾರು ಬರಬಾರ್ದು ಸರ್, ಎರಡು ಬರಬಾರ್ದು. ಮತ್ತೆ ಇನ್ಯಾರು ಹಿಂಗೆ ಡೆಮಾಕ್ರಸಿ ನಡೆಸೋದು ಹೇಗೆ? ಹೊಸಬ್ರು ಯಾರಾದರೂ ಬರ್ಬೇಕು ಸರ್. ಓಕೆ, ಮಾಡಿದ ಸರ್. ಯಾರು ಕೊಟ್ಟು ಮಾಡಿದ್ರಿ? ನಾವು ರಾಜ್ರಿಗೆ. ರಾಜ್ರಿಗೆ ಅಂದ್ರೆ? ಹಾಂ, ನಮ್ಮ ಮೈಸೂರು ರಾಜ್ರಿಗೆ. ಬಿಜೆಪಿ ಗೆಲ್ಲುತ್ತಾ? ಗೆಲ್ಲಲೇಬೇಕು ಸರ್. ಎಷ್ಟು ಸೀಟ್ ಬರುತ್ತಾರೆ ಬಿಜೆಪಿ ಸರ್? ನಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು ಸೀಟು ನಿಂತಿದ್ದಾರೆ ಅಷ್ಟು ಜನ ಗೆದ್ದರು ತುಂಬ ಒಳ್ಳೇದು. 28 ಬರುತ್ತಾ? ಯಾವುದು ನೀವು ಕರ್ನಾಟಕದ ಮಾತ್ರ ಕೇಳ್ತಾ ಇದ್ದೀರಾ ಸರ್? ಕರ್ನಾಟಕದಿಂದ ಇಂಪಾರ್ಟೆಂಟ್ ಆಗಿ ನಮ್ಮ ದೇಶ ಮುಖ್ಯ. ದೇಶದಲ್ಲಿ ಬಂದಾದ್ರೆ ದೇಶದಲ್ಲಿ ಬಿಜೆಪಿನೇ ಬರಬೇಕು. ಬಿಜೆಪಿ ಪರವಾದ ಅಲೆ ಇದೆ. ಯಾವುದು ದೇಶದಲ್ಲಿ ಬಿಜೆಪಿ ಪರವಾಗಿ ಇರೋದಲ್ಲ ಸರ್? ಬರಬೇಕು ಅಂತಂದ್ರೆ ಕರ್ನಾಟಕದಲ್ಲಿ 24-28 ಸೀಟ್ಗೆ 28 ಸೀಟು ಬರಬೇಕು ಅನ್ನೋ ಆಸೆ ಇದೆ. ಆದ್ರೆ ಏನು ಅಂತಂದ್ರೆ ಕೆಲವು ಮಿಸ್ಟೇಕ್ಗಳು ಮಾಡಿರೋದ್ರಿಂದಾಗಿ ಇಲ್ಲಿರುವಂತ ಬಿಜೆಪಿ ನಾಯಕರುಗಳು ಕೆಲವರು ಕೆಲಸಗಳು ಮಾಡಿಲ್ಲ, ಅದರಿಂದಾಗಿ ಕೆಲವು ಸೀಟ್ಗಳು ಕಮ್ಮಿ ಆಗುತ್ತೆ ಅಂತ ಇದಿದೆ. ಆದರೆ ರಿಯಾಲಿಟಿಯಾಗಿ ಹೇಳಬೇಕು ಅಂತಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದ್ರೆ ಬಿಜೆಪಿ ಇರಬೇಕು. ಆ ರೀತಿ ಅಂತ ಅಲ್ಲ ಸರ್, ಯಾಕಂತಂದ್ರೆ ನಾನು ಎಂ ಪಿ ಎಲೆಕ್ಷನ್ ಮಾತ್ರ ಎಲ್ಲೇ ಇದ್ದ ಅಂತಂದ್ರೆ ಬಿಜೆಪಿ ವೋಟ್ ಮಾಡ್ತೀನಿ. ಎಮ್ ಎಲ್ ಎ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ನ ನೋಡ್ತೀನಿ, ಕಾರ್ಪೊರೇಟರ್ ಎಲೆಕ್ಷನ್ ಅಲ್ಲಿ ಅವ್ನು ಕೆಲಸ ಮಾಡೋ ರೀತಿ ನೋಡ್ತೀನಿ. ಯಾಕಂದ್ರೆ ಒಬ್ಬ ಆಟೋ ಚಾಲಕಂಗೆ ಇಡೀ ನಗರದಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಇವತ್ತೊಂದು ದಿನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಸಿಂಗಾಪುರ್ ಮಾಡ್ತೀನಿ ಅಂತ ನೋಟು, ಬರೀ ಒಂದಿನ ನಮ್ಮ ಆಟೋದಲ್ಲಿ ಕೂತ್ಕೊಳ್ಳಿ, ಇಡೀ ಬೆಂಗಳೂರಲ್ಲಿ ಎಲ್ಲಿ ಟ್ರಾಫಿಕ್ ಇದೆ, ಏನು ಪ್ರಾಬ್ಲಮು ಅಂತ ನಾವು ಹೇಳ್ತೀವಿ. ಅದನ್ನ ಕೇಳೋದಕ್ಕೆ ಓಲಿ, ಇದನ್ನ ಮೀಡಿಯಾದಲ್ಲಿ ಡೈರೆಕ್ಟಾಗಿ ಹಾಕಕ್ಕಾಗುತ್ತಾ? ಇನ್ನೂ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ, ಮೀಡಿಯಾದವ್ರಿಗೆ ಹೇಳ್ತೀನಿ, ಮೀಡಿಯಾದವರು ದೇಶನ ಬದಲಾವಣೆ ಮಾಡೋ ತಾಕತ್ತಿದೆ, ಆದರೆ ಅವ್ರು ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವುದೇ ನ್ಯೂಸ್ ಕೊಟ್ಟ ಅಂದ್ರೆ ಅರ್ಧಂಬರ್ಧ ಕೊಡ್ತೀರಾ? ಫಸ್ಟು ಕಂಪ್ಲೀಟ್ ಆಗಿ ಕೊಡಿ, ಪೂರ್ತಿ ನ್ಯೂಸ್ ಕೊಡಿ, ಒಂದು ಎಲ್ಲಾದರೂ ರೈಡ್ ಆಯ್ತಾ? ಆಯ್ಲಿ ಹೇಳಿ, ಏನಿಲ್ಲ ಸರ್, 2 ನಿಮಿಷ ನಿಂತ್ಕೋತಾರೆ. ಯಾಕಂದ್ರೆ ರಿಯಾಲಿಟಿ ಹೇಳಬೇಕು ಅಂತಂದ್ರೆ ಎಲ್ಲಾದರೂ ರೈಡ್ ಆದ ಅಂತಂದ್ರೆ 5 ಲಕ್ಷನೋ 5 ಕೋಟಿನೋ ಸಿಕ್ತು ಅಂತೀರಾ? ಬಟ್ ಅದು ಎಲ್ಲಿಗೆ ಹೋಯ್ತು ಅದನ್ನು ತೋರಿಸ್ತಾ ಇದ್ರಾ? ಎಲ್ಲೋ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ, ಎಲ್ಲೋ ಹೋಯ್ತು ಗೊತ್ತಿಲ್ಲ, ಇಲಿ ಹೆಗ್ಣಗಳು ತಿಂತಾ ಇದೆ, ಅದನ್ನು ತೋರಿಸಿ ಫಸ್ಟ್ ಹೇಳೋಕ್ಕಾಲ್ವಲ್ಲ ಸರ್. ಬಿಜೆಪಿ ಗೆಲ್ತಾರ ಕಾಂಗ್ರೆಸ್ ಗೆಲ್ತಾರ ಸರ್? ಹೇಳೋಕ್ಕಾಲ ಸರ್, 50-50 ಇದೆ. ಎಷ್ಟು ಸೀಟ್ ಬರುತ್ತೆ ಸರ್ ಕರ್ನಾಟಕದಲ್ಲಿ ಸರ್? ಹೇಳೋಕ್ಕಾಲ, ನಮಗೂ ನಾವೊಬ್ರು ಗೌರ್ಮೆಂಟ್ ಅಫಿಷಿಯಲ್ಲು, ನಮ್ಗೆ ಗೊತ್ತಿಲ್ಲ ಸರ್. ಅದು ನೋಡೋಣ. ನೀವು ವೋಟ್ ಮಾಡಿದಿರಾ? ವೋಟ್ ಆಯ್ತು. ಯಾವ್ದು ಬರಬಹುದು ಸರ್ ಅಂದಾಜು? ಬಿಜೆಪಿ ಅನ್ಕೊಂಡಿದ್ವಿ ಸರ್, ನೋಡೋಣ. ಯಾರು ವೋಟ್ ಮಾಡಿದ್ರೆ ಸರ್? ಅದು ಹೇಳಂಗಿಲ್ಲ, ಕಾನ್ಫಿಡೆನ್ಸ್. ಗೆಲ್ಲುತ್ತಾರೆ ಸರ್ ಬಿಜೆಪಿ? ಗೆಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ? ನಮ್ಮ ಪ್ರಕಾರ ಸರ್ ಈ ಸರಿ ಬಿಜೆಪಿ ಬರುವುದು ಅನ್ಕೋತೀನಿ. ಎಷ್ಟು ಸೀಟ್ ಬರುತ್ತೆ? ಬರ್ಬೋದು ಸರ್, ಹೇಳಕ್ ಬರಲ್ಲ. ಎಲ್ಲ ಕಾಂಗ್ರೆಸ್ಗಿಂತ ಜಾಸ್ತಿ ಸೀಟೇ ತೊಳೋದೆ. ಅದೇ ಎಷ್ಟು ಸೀಟು? ಮೊನ್ನೆ 14 ಕ್ಷೇತ್ರದಲ್ಲಿ ವೋಟಿಂಗ್ ಆಯಿತು, 14 ಕ್ಷೇತ್ರ ಎಷ್ಟು ಬರುತ್ತೆ ಬಿಜೆಪಿ? ಬರ್ಬೋದು ಸರ್, ಒಂದು 8 ಕ್ಷೇತ್ರ ಅಂತ ಬರುತ್ತೆ. ಇವತ್ತು 14 ಆಗ್ತಿದೆ, ಎಷ್ಟು ಬರ್ಬೋದು? ಇವತ್ತು ಆಗೋ ಪ್ರಕಾರ ಆ ಸೈಡು ಅಂತಂದರೆ ಒಂದು 7 ಅವರೇಜ್. ದೇಶದಲ್ಲಿ ಯಾರು ಪ್ರಧಾನಿ ಆಗಬೇಕಂತ ಇಷ್ಟಪಡ್ತಾರೆ? ಮೋದಿನೇ, ಕಂಪಲ್ಸರಿ ಮೋದಿ. ಭರವಸೆ ಇದೆಯಾ? ಇದೆ, ಬರ್ತಾರೆ ಸರಿ. ಹಾಂ, ಮಾಡಿದ್ದೀವಿ ಸರ್. ಯಾರು ಗೆಲ್ತಾರೆ ಸರ್? ಯಾರು ಗೆಲ್ತಾರೋ ಯಾರು ಗೊತ್ತು ಸರ್. ಯಾರು ಗೆಲ್ಲಿ, ನಮ್ಮ ಕರ್ತವ್ಯ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ವೋಟ್ ಮಾಡಬೇಕು, ನಾವು ವೋಟ್ ಮಾಡಿದ್ದೀರಿ. ಆಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರು ಕೆಲಸ ಮಾಡಬೇಕು, ಅವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಲೈವ್ ಎಕ್ಸಾಂಪಲ್ ಇಲ್ಲೇ ನೋಡಿ, ರೋಡ್ ನೋಡಿ, ಯಾವ ಪರಿಸ್ಥಿತಿಯಲ್ಲಿದೆ ಚೆಕ್ ಮಾಡಿ ನೋಡಿ. ಬೆಂಗಳೂರು ಸಿಟಿ ಮಹಾನಗರ ಇದೆ, ಯಾರು ಗೆದ್ರು ಅದೇ ಕತೆನೆ. ಸರ್ ಯಾರು ಗೆಲ್ಲಬೇಕಂತ ಇಷ್ಟಪಡ್ತೀರಿ? ಯಾರು ಕೆಲಸ ಮಾಡ್ತಾರೋ ಅವ್ರು ಗೆಲ್ಲಬೇಕು ಸರ್. ಯಾರು ಕೆಲಸ ಮಾಡ್ತಿದ್ದಾರೆ?
ನಾನು ಏನು ಹೇಳಿ ನಿಮಗೆ, ನಿಮ್ಗೆ ಲೈವಾಗ ನಿಮಗೆ ಕಾಣಿಸ್ತಾ ಇದೆ, ಇದು ಮೇನ್ ಸಿಟಿ ಅಲ್ವಾ ಇದು? ಜಸ್ಟ್ ರೈಟ್ ಸೈಡ್ ತಿರುಗಿ ನೋಡಿ, ಪರಿಸ್ಥಿತಿ ಏನಾಗಿದೆ ರೋಡ್ದು, ಈ ಕಡೆ ತಿರುಗಿ ನೋಡಿ ಹೆಂಗಿದೆ ಪರಿಸ್ಥಿತಿ, ಏನು ಡೆವಲಪ್ ಆಗಿದೆ, ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ, ಎಷ್ಟು ಕೋಟಿ ಬಜೆಟು, ಏನಾಗ್ತಿದೆ, ಎಲ್ಲ ತಿಂತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ವೋಟ್ ಮಾಡ್ಬೇಕಾದ್ರೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ರೈಟ್, ಯು ಹ್ಯಾವ್ ಟು ವೋಟ್ ಇಟ್, ಯು ಹ್ಯಾವ್ ಟು ವೋಟ್. ನಾವು ಸೆಲೆಕ್ಟ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ತೀವಿ, ನಮ್ಮ ಕರ್ತವ್ಯ ನಾವು ಮಾಡ್ತಿದ್ದೀರಿ. ಅವ್ರು ವೋಟ್ ತೊಗೊಂಡವ್ರಿಗೆ ಪರಿಜ್ಞಾನ ಇರಬೇಕು, ಜನ ನಮ್ಮ ನಂಬಿ ವೋಟ್ ಹಾಕಿದರೆ ನಾವು ಅವ್ರಿಗೆ ಏನಾದರೂ ಮಾಡಬೇಕು ಅಂತ. ಅವ್ರು ಜನಕ್ಕೆ ಮಾಡಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಗೆಲ್ಲೋದು ಯಾರು ಅಂತ ಹೇಳಲ್ಲ, ಮಾಡೋದು ಮಾಡಿದ್ದೀವಿ ವೋಟು. ಇಲ್ಲಿ ಮೋದಿ ಸಾಹೇಬರು ದೇವಸ್ಥಾನ ಇಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ, ಅದು ತಪ್ಪು. ಮತ್ತು ನಮಗೆ ಏನಂತಂದರೆ ಈಗ ಎಸ್ ಸಿ ಎಸ್ ಟಿಗೆಲ್ಲ ಏನೋ ಇದು ಏನದು ನಮ್ಮ ಇದನ್ನ ತೆಗೆದಾಕ್ಬಿಡ್ತಾನೆ ಮೋದಿ ಅಂತ ಭಯಕ್ಸ್ತಾ ಇದ್ದಾರೆ. ಅದು ತುಪ್ಪ ರಾಂಗ್. ಅದು ತೆಗೆದಾಕ್ತೀನಿ ಅಂತಂದರೆ ಅದು ತುಂಬಾ ಅದು ಎಲ್ಲೆಲ್ಲ ಒಟ್ಟೋಗುತ್ತೆ, ಅದು ಎಲ್ಲ ಡೈವರ್ಟ್ ಆಗ್ಬಿಡ್ತಲ್ಲೋ, ಇದೆಲ್ಲ ಡೈವರ್ಟ್ ಆಗ್ಬಿಡುತ್ತೆ ಆ ಥರ ಮಾಡೋಕ್ಕೋದ್ರೆ. ಇಲ್ಲಿ ಯಾರೇ ಗೆಲ್ಲಿ ಚೆನ್ನಾಗಿರಲಿ ನೋಡಿ, ಒಂದು ನಾನು ಹೇಳಿದ್ರೆ ಅಂದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಏನು ಹೇಳೋದಂದರೆ ಆ ಪಕ್ಷ ಈ ಪಕ್ಷದ ಬೈ ಅದು ಕಿತ್ತಾಡೋದು ಮಾಡಬೇಡಿ, ಜನಗಳಿಗೆ ತುಂಬ ಅದು ನೋವಾಗುತ್ತೆ. ನಾವು ತುಂಬ ಅದು ನೋಡ್ತಾ ಇದ್ದೀವಿ ನೋಡಿ. ಇವಾಗ ಅವನೋ ಪ್ರಜ್ವಲ್ ದೇವರಾಜ್ ಏನೋ ಮಾಡ್ದೆ, ಅದು ಪರ್ಸ್ನಲ್ ವಿಷಯ, ಅದನ್ನ ಇಲ್ಲಿ ತಂದು ಇದು ಮಾಡಿ ಇದೆಲ್ಲ ತಪ್ಪೋದು, ಅವ್ನು ಶಿಕ್ಷೆ ಆಗಬೇಕು ಆಗುತ್ತೆ. ಆದರೆ ಪಕ್ಷದವ್ರು ಇವರು ಡಿ ಕೆ ಶಿವಕುಮಾರ್ ಮಾಡಿದ್ರು, ಇನ್ನೊಬ್ರು ಮಾಡಿ ಇನ್ನೊಬ್ರು ಹತ್ರ ಹೇಳೋಕೆ ಹೋಗ್ಬಾರ್ದು. ಏನಿದೆ ಕಂಡಿಡಿತಾರೆ, ಎಸ್ ಐ ಟಿ ಕೊಟ್ಟಿದ್ದಾರೆ, ಎಸ್ ಐ ಟಿ ಕಂಡಿಡಿತಾರೆ, ಅದು ಪರಿಣಾಮ ಅಂತ ಬರುತ್ತೆ. ಬಟ್ ಇಲ್ಲಿ ಏನಂತಂದರೆ ಈ ಸಲ ಯಾರಿಗಿಲ್ಲಿ ಸಂತೋಷ, ಜನಗಳು ನೋಡಿರಿ, ಗ್ಯಾಸ್ ರೇಟು ಪೆಟ್ರೋಲ್ ರೇಟು ಎಲ್ಲ ಕಮ್ಮಿ ಮಾಡಿ ಜನಗಳಿಗೆ ತೊಂದರೆ ಆಗೋದಂಗೆ ನೋಡಿ. ಮತ್ತು ಯಾವುದೇ ಒಂದು ಪಕ್ಷದವ್ರು ಒಂದೊಂದು ಪಕ್ಷದ ಮೇಲೆ ಕಿತ್ತಲಾಡಬೇಡಿ, ನೀವು ಕಿತ್ತಲಾಡಿ ಜನಗಳಿಗೆ ನೀವು ಅವು ಇದಾಗ್ತೀರಿ, ನೀವು ತುಂಬ ಗ್ರೇಡ್ ಕಮ್ಮಿ ಆಗುತ್ತೆ, ಆ ಗ್ರೇಡ್ ಕಮ್ಮಿ ಹಾಕಿಬಿಡಬೇಡಿ. ನೀವು ಯಾರಿಗೆ ಯಾರಿಗೆ ಗೆದ್ದರೂ ಸಂತೋಷ, ನಮಗೆ ಬಿ ಜೆ ಪಿ ಬಂದರೂ ಒಂದೇ, ಕಾಂಗ್ರೆಸ್ ಬಂದರೆ ಎಲ್ಲ ಬಂದರೆ ಎಲ್ಲ ಒಂದೇ, ಎಲ್ಲ ಒಂದೇ, ಮೂರು ನಾಲ್ಕು ಮೂರು ಪಕ್ಷ ಒಂದೇ. ಆದರೆ ನಾವು ಹೇಳಿದ್ರಂದರೆ ಜನಗಳು ಸಹಾಯ ಮಾಡಿ, ಮಳೆ ಬರಲಿ. ಇವಾಗ ನೀವು ಮಾಡೋ ಇದಕ್ಕೆ ಮಳೆನೂ ಓಡೋಗ್ತಾ ಇದೆ, ಎಲ್ಲ ಅಳಗೋಗ್ತಾ ಇದೆ, ಬೇಡ. ಅದೇ ದೇವರು ನಾವು ನೀವೇನೇನು ಮಾಡ್ತೀರ ಅದನ್ನ ದೇವರು ಅನ್ನ ಹಂಗಂಗೆ ತೋರಿಸ್ತಾ ಇದ್ದಾನೆ. ಅದು ತೋರಿಸೋದು ಬೇಡ. ನೀವೆಲ್ಲ ಜನಸೇವೆ ಮಾಡಿದ್ರೆ ಎಲ್ಲ ತುಂಬ ಆಗುತ್ತೆ. ನೀವು ಓಟ್ ಕೇಳ್ತೀರ, ಓಟ್ ತೊಗೊತೀರ, ಜನಗಳು ಹೋಗಿ ಕೇಳಿದಾಗ ಏನೂ ಮಾಡಲ್ಲ. ಮಾಡಿ, ಜನಕ್ಕೆ ಸೇವೆ ಮಾಡಿ, ಒಂದು ರೋಡ್ ಒಳ್ಳೊಳ್ಳೆ ರೋಡ್ ಮಾಡಿಕೊಡಿ, ಟ್ಯಾಕ್ಸ್ ತೊಗೊತೀರ, ಟ್ಯಾಕ್ಸ್ ತಕ್ಕೊಂಡು ರೋಡ್ ಮಾಡಿ, ಒಂದು ಅನುಕೂಲ ಮಾಡಿಕೊಡಿ ಬಡವರಿಗೆ. ಅಷ್ಟೇ ನಾನು ಕೇಳ್ಕೊತೀನಿ ಸರ್, ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಓಟ್ ಮೇಡಮ್? ನಮ್ಮ ಓಟು ಬಿಜೆಪಿಗೆ. ಬಿಜೆಪಿ ಗೆಲ್ತಾರ ಮೇಡಮ್? ಗೆಲ್ಲಿ ಅಂತಾನೆ. ಎಷ್ಟು ಕೆ ಸೀಟ್ ಗೆಲ್ತಾರೆ ಕರ್ನಾಟಕದಲ್ಲಿ? ಅದೆಲ್ಲ ಗೊತ್ತಾಗಲ್ಲ. ಬಿಜೆಪಿ ಬರಬೇಕು ಮೇಡಮ್, ನಿಮಗೆ ಬಿಜೆಪಿ ಗೆಲ್ಬೇಕು. ಯಾರು ಬಿಜೆಪಿನ ಯಾರು ಪಿ ಎಂ ಯಾರಾಗಬೇಕು? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ? ನರೇಂದ್ರ ಮೋದಿ ಅವರೇ ಆಗ್ತಾರಾ? ಆಗ್ತಾರೆ ಪಕ್ಕ ಪಕ್ಕ. ಯಾವಾಗ ನೀವು ಬಿಜೆಪಿ ವೋಟರ? ಮೊದಲೆಲ್ಲ ಕಾಂಗ್ರೆಸ್ಗೆ ಹಾಕಿವಿ, ಈಗ ಒಂದು ಎರಡು ಮೂರು ಸರ್ತಿಯಿಂದ ಬಿಜೆಪಿಗೆ. ಬಿಜೆಪಿ ಗೆಲ್ತಾರೆ? ಗೆಲ್ತಾರೆ ಸರ್. ಹ್ಞೂ, ವೋಟ್ ಹಾಕ್ತಾರೆ ಸರ್. ಕಾಂಗ್ರೆಸ್? ಕಾಂಗ್ರೆಸ್ ಗೆಲ್ತಾರ ಸರ್? ಹಾಂ ಗೆಲ್ತಾರೆ. ಎಷ್ಟು ಸೀಟ್ ಬರುತ್ತೆ ಸರ್ ಕಾಂಗ್ರೆಸ್? ಒಂದು 15. ಹದಿನೈದು ಬರುತ್ತಾ? ಯಾರು ಪಿ ಎಂ ಯಾರು ಆಗ್ತಾರೆ ಸರ್, ಪ್ರಧಾನಮಂತ್ರಿ ಯಾರು ಆಗ್ತಾರೆ? ಖರ್ಗೆ ಅವರು ಆಗ್ಬೋದು ಸರ್. ಖರ್ಗೆ ಆಗ್ಬೋದಾ? ಬಿ ಜೆ ಪಿ? ಬಿ ಜೆ ಪಿ ಒಂದು 10 ಬರ್ಬೋದು ಅನ್ಸುತ್ತೆ. ಕಾಂಗ್ರೆಸ್ಸಲ್ಲಿ ರಾಜ್ಯದಲ್ಲಿ ಎಷ್ಟು ಬರುತ್ತೆ? ಟೋಟಲು ಒಂದು 20 ಬರುತ್ತೆ ಸರ್. 20 ಬರುತ್ತೆ ಕಾಂಗ್ರೆಸ್? ನೀವು ಬಿ ಜೆ ಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನೀವು? ಹ್ಞೂ, ಕಾಂಗ್ರೆಸ್ ಕಾರ್ಯಕರ್ತರು ಸರ್. ಬಿ ಜೆ ಪಿ ಎಷ್ಟು ಸೀಟ್ ಬರುತ್ತೆ ಸರ್? 400 ಮೇಲೆ ಬರುತ್ತೆ ಸರ್. ಕರ್ನಾಟಕದಲ್ಲಿ ಎಷ್ಟು ಬರುತ್ತಾರೆ ಸರ್? ಕರ್ನಾಟಕದಲ್ಲಿ 18 ಮೇಲೆ ಬರುತ್ತೆ ಸರ್. ಬಿ ಜೆ ಪಿನ? ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಮಿಕ್ಕಿದ ಬ್ಯಾಲೆನ್ಸ್ ಬರುತ್ತೆ ಸರ್. ಮೊನ್ನೆ 14 ಕ್ಷೇತ್ರ ಆಯಿತು, 14 ಕ್ಷೇತ್ರ ಎಷ್ಟು ಕ್ಷೇತ್ರ ಬರುತ್ತೆ ಕಾಂಗ್ರೆಸ್? ಬಿ ಜೆ ಪಿ 14ರಲ್ಲಿ 10 ಬರುತ್ತೆ. ಇವತ್ತು ಆಗ್ತಾ ಇದೆ, 20ರಲ್ಲಿ ಎಷ್ಟು? 10 ಬರುತ್ತೆ. ಟೋಟಲು 20 ಆಯಿತು. ಮೊನ್ನೆ ಮೊನ್ನೆಗಿಂತ ಸ್ವಲ್ಪ ಡೌನ್ ಆಗಿದೆ. ಡೌನ್ ಆಗಿದೆ? ಏನು ಡೌನ್ ಏನು ಆಗಿಲ್ಲ, ಕರೆಕ್ಟಾಗಿ ಇದೆ. ಯಾರು ಸಿ ಪಿ ಎಮ್ ಯಾರು ಆಗ್ತಾರೆ ಸರ್? ಪಿ ಎಮ್ ಯಾರು ಆಗ್ತಾರೆ? ಪಿ ಎಂ ಮೋದಿನೇ ಸರ್. ಮೋದಿ ಇದ್ರೇ ಬೆಸ್ಟು ಸರ್. ಮೋದಿ ಮೋದಿ ಬರಬೇಕು. ಮೋದಿ ಜೊತೆ ಅವ್ರ ಜೊತೆ ಮೈತ್ರಿ ಮೈತ್ರಿ ಏನೇ ಇದ್ರು ಮೋದಿ ಇದ್ರೇ ಸರ್ ಆಗೋದು. ಗೆಲ್ತಾರೆ ಸರ್. ಎಷ್ಟು ಸೀಟ್ ಬರ್ತಾರೆ ಸರ್? 25 ಸೀಟ್ ಬರ್ತದೆ ಸರ್. ಕರ್ನಾಟಕದಲ್ಲಿ ಸರ್ 25? ಹೌದು. ಯಾರು ಪಿ ಎಮ್ ಯಾರು ಆಗ್ತಾರೆ ಸರ್? ಮೋದಿ ಆಗ್ತಾರೆ. ಇನ್ಯಾರು ಆಗ್ತಾರೆ? ಕಾಂಗ್ರೆಸ್ ಸರ್ ಪರಿಸ್ಥಿತಿ? ಕಾಂಗ್ರೆಸ್ನವರು ಅಷ್ಟು ಸೀಟ್ ಗೆಲ್ಲಲ್ಲ ಅನ್ಸುತ್ತೆ. ಕಾಂಗ್ರೆಸ್ ಎಷ್ಟು ಸೀಟ್ ಬರುತ್ತೆ ಸರ್ ಈ ಸಲ? ಬರೋದೇ ಇಲ್ಲ ಬಿಡಿ. ಲಾಸ್ಟ್ ಟೈಮ್ಗಿಂತ 0ನಾ? ಒಂದು ಬರ್ಬೋದು ಅಷ್ಟೇ ಬಂದರೆ. ಯಾವ ಸರ್? ಕಾಂಗ್ರೆಸ್. ಅದೇ ಎಷ್ಟು ಎಲ್ಲಿ ಬರೋದು? ಯಾರು ಗೆಲ್ತಾರೆ? ಎಲ್ಲಿದ್ದೆ? ರೂರಲ್ ಅಲ್ಲಿ. ಸುರೇಶ್ ಗೆಲ್ತಾನಾ? ಓಕೆ ಓಕೆ. ಬಿ ಜೆ ಪಿ ಸರ್. ಎಷ್ಟು ಸೀಟ್ ಬರುತ್ತೆ? ಗಾಡಿ ತೆಗೀರಿ. ಕನ್ನಡದ ಅರೌಂಡ್ 122 ಬರ್ಬೋದು. ಇದೇ ಬಿ ಜೆ ಪಿನಾ? ಹೌದು. ಕಾಂಗ್ರೆಸ್? ಕಾಂಗ್ರೆಸ್ ಒಂದು 3-4 ತಗೋಬೋದು. ಯಾರು ಪಿ ಎಂ ಯಾರು ಆಗ್ತಾರೆ ಸರ್? ಮೋದಿ ಸರ್. ಕಾಂಗ್ರೆಸ್ ಬೇಡ ಬೇಡ ನಮಗೆ, ದಯವಿಟ್ಟು ಬೇಡ ಸರ್. ಯಾರು ಗೆಲ್ತಾರೆ ಈ ಸಲ ನಿಮಗೆ, ನಿಮ್ಮ ಪ್ರಕಾರ? ಎನ್ ಡಿ ಎ ಒಂದು 20-22 ಬರ್ಬೋದು. ಇನ್ನು ಉಳ್ಕೊಂಡವು ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್. ಕರ್ನಾಟಕದಲ್ಲಿ ಎಷ್ಟು ಬರುತ್ತೆ ಸರ್?
ಅದೇ ಹೇಳಿಬಲ್ಲ ಕರ್ನಾಟಕದೇನೆ ಒಂದು 22 ಬರ್ಬೋದು ಎನ್ ಡಿ ಎ. ಸೆಂಟ್ರಲಲ್ಲಿ ಇನ್ನೇನು ಅವರೇ ಬರೋದು, ಇವ್ರು ನಿಂತಿರೋದೇ 180-200 ಸೀಟೇ ಅಲ್ವಾ ಕಾಂಗ್ರೆಸ್ನವರು. ಮತ್ತೆ ಪ್ರಧಾನಿ ಪ್ರಧಾನಿ ಮಾಮೂಲಿ ಅವರೇ ಹಾಕ್ತಾರೆ. ಮಾಡಿದೀವಪ್ಪ ಇಂಥವ್ರಿಗೆ ಅಂತ ಹೇಳಕ್ ಇದು ಕಮಲ ಬಿಜೆಪಿ ಗೆಲ್ತಾರ ಎಷ್ಟು ಸೀಟ್ ಗೆಲ್ತಾರೆ ಗೊತ್ತಾ? ಗೊತ್ತಿಲ್ಲಪ್ಪ ಅದೆಲ್ಲ. ಯಾರು ಪಿ ಎಂ ಯಾರು ಆಗ್ತಾರೆ, ಮುಖ್ಯ ಪ್ರಧಾನಮಂತ್ರಿಗಳು ಯಾರು ಆಗ್ತಾರೆ? ಅಯ್ಯೋ ಅದೆಲ್ಲ ಗೊತ್ತಿಲ್ಲಪ್ಪ ನಮಗೆ. ಪ್ರಧಾನಮಂತ್ರಿ ಬಿಜೆಪಿ ಆದರೆ ಮತ್ತೆ ಮತ್ತೆ ನರೇಂದ್ರ ಮೋದಿ ಆಗ್ತಾರಾ? ಹ್ಞೂ ಅವರೇ ಆಗ್ತಾರೆ. ಯಾರು ಆಗ್ಬೇಕಂತ ಬಯಸ್ತೀರಾ ನೀವು? ಅವರೇ ಆಗಲಿ ಅಂತ ಬಯಸ್ತೀವಿ. ನರೇಂದ್ರ ಮೋದಿನಾ? ಯಾರಿಗೋ ಮಾಡಿದೆ ಬಿಡಿ. ಯಾರು ಗೆಲ್ತಾರೆ ಗೊತ್ತಿಲ್ಲ ಸರ್, ಯಾರು ಗೆಲ್ತಾರೆ ಅಂತ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಬಿಜೆಪಿ? ಯಾರನ್ನ ಗೆಲ್ಲಿ ಬಿಡಿ ಪರವಾಗಿಲ್ಲ. ಯಾರು ಪ್ರಧಾನಿ ಯಾರು ಆಗಬೇಕು ಅಂತ ಇಷ್ಟಪಡ್ತೀರಾ? ನೋಡೋಣ ಓಟ್ ಮೇಲೆ ತಾನು ಡಿಪೆಂಡು. ಅಲ್ಲ ಯಾರು ಆಗಬೇಕು ಇಂಥವ್ರು ಆಗ್ಬೇಕಂತ ಇಷ್ಟಪಟ್ಟು ನಿಮ್ಮ ಮನಸ್ಸಲ್ಲಿ ಇಲ್ಲ ಸರ್, ನಾವು ಹಂಗೆ ಹೇಳೋಕ್ಕಾಗಲ್ಲ. ಸಸ್ಪೆನ್ಸಾ? ಹಾಂ ಸರ್.